reflect on the wheel of Dhamma and say, Goenka Vipassana 60 minutes.
remain aware, remain equanimous, every moment aware, every moment equanimous. Arivinondige iri, samateyondige iri, pratikshana arivinondige, pratikshana samateyondige. Whether you are experiencing a free flow of subtle vibrations throughout the body, or you are experiencing free flow of certain parts of the body and solidified, intensified gross sensations on other parts of the body, or even if you are experiencing only solidified, intensified gross sensations throughout the body, see that you maintain perfect equanimity. ನಿಮ್ಮ ಶರೀರದಲ್ಲಿ ಅತ್ಯಂತ ನವಿರಾದ ಸೂಕ್ಷ್ಮ ಸೂಕ್ಷ್ಮ ಸಂವೇದನೆಗಳ ಧಾರಾಪ್ರವಾಹದ ಅನುಭವವಾಗುತ್ತಿರಲಿ, ಅಥವಾ ಶರೀರದ ಕೆಲವು ಅಂಗಗಳಲ್ಲಿ ಮಾತ್ರ ಧಾರಾಪ್ರವಾಹದ ಅನುಭವವಾಗುತ್ತಿರಲಿ, ಅಥವಾ ಶರೀರದಾದ್ಯಂತ ಕೇವಲ ಗೆಡ್ಡೆಗಟ್ಟಿದಂಥ ಒತ್ತೊತ್ತಾದ ಸ್ಥೂಲ ಸಂವೇದನೆಗಳೇ ನಿಮ್ಮ ಅನುಭವಕ್ಕೆ ಬರುತ್ತಿರಲಿ, ನಿಮ್ಮ ಸಮತೆಯಲ್ಲಿ ಯಾವ ಕೊರತೆಯೂ ಇಲ್ಲದಂತೆ ನೋಡಿಕೊಳ್ಳಿ, ಪೂರ್ತಿ ಸಮತೆಯಲ್ಲೇ ನೆಲೆಗೊಳ್ಳಿ. ಯು ಆರ್ ಅವೇರ್ ಅಂಡ್ ಯು ಆರ್ ಇಕ್ವಾನಿಮಸ್, ಯು ಆರ್ ಅವೇರ್ ಅಂಡ್ ಯು ಆರ್ ಇಕ್ವಾನಿಮಸ್ ಎವ್ರಿ ಮೂಮೆಂಟ್, ಫ್ರಮ್ ಮೂಮೆಂಟ್ ಟು ಮೂಮೆಂಟ್, ಫ್ರಮ್ ಮೂಮೆಂಟ್ ಟು ಮೂಮೆಂಟ್. ಕೀಪ್ ಆನ್ ಡೆವಲಪಿಂಗ್ ಯುವರ್ ಫ್ಯಾಕಲ್ಟಿ ಆಫ್ ಅವೇರ್ನೆಸ್, ಕೀಪ್ ಆನ್ ಡೆವಲಪಿಂಗ್ ಯುವರ್ ವಿಸ್ಡಮ್, ಯುವರ್ ಇನ್ಸೈಟ್, ಪಾಣ್ಯ, understanding of anicca, equanimity, equanimity, equanimity. ನೀವು ಸಂವೇದನೆಗಳನ್ನು ಅರಿಯುತ್ತಲೂ ಇದ್ದೀರಿ ಮತ್ತು ಸಮತೆಯಲ್ಲೂ ಇದ್ದೀರಿ. ನೀವು ಸಂವೇದನೆಗಳನ್ನು ಅರಿಯುತ್ತಿದ್ದೀರಿ ಮತ್ತು ಪೂರ್ಣ ಸಮತೆಯಲ್ಲೂ ಇದ್ದೀರಿ. ಪ್ರತಿ ಕ್ಷಣ ಕ್ಷಣ ಪ್ರತಿ ಕ್ಷಣ ಕ್ಷಣ ಪ್ರತಿ ಕ್ಷಣ ನಿಮ್ಮ ಅರಿವಿನ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಿ, ನಿಮ್ಮ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುತ್ತಾ ಇರಿ, ನಿಮ್ಮ ಅಂತರ್ದೃಷ್ಟಿಯನ್ನು ನಿಮ್ಮ ವಿವೇಕವನ್ನು ಬೆಳೆಸಿಕೊಳ್ಳುತ್ತಾ ಇರಿ. ಸಂವೇದನೆಗಳೆಲ್ಲವೂ ಬದಲಾಗುವಂಥವೇ ಎನ್ನುವ ಅನಿತ್ಯತೆಯ ಅರಿವಿನೊಂದಿಗೆ ಸಮತೆಯನ್ನು ಸಮನೆಲೆಯನ್ನು ಬೆಳೆಸಿಕೊಳ್ಳಿ. Whenever a storm arises and you can't practice properly, then better start working on anapana. A few minutes on anapana, a few minutes on the extremities, observing the sensations on the extremities, a few minutes anapana, a few minutes sensations of the extremities, and you will find that the mind calms down. When the mind again becomes tranquil, start vipassana throughout the body. Work diligently, diligently, patiently and persistently, patiently and persistently. You are bound to be successful, bound to be successful. ಇದ್ದಕ್ಕಿದ್ದಂತೆ ಯಾವುದಾದರೂ ದೊಡ್ಡ ಬಿರುಗಾಳಿ ಎದ್ದರೆ ನಿಮ್ಮ ಸಾಧನೆ ಭಂಗವಾಗುತ್ತದೆ. ಆಗ ನೀವು ಸ್ವಲ್ಪ ಹೊತ್ತು ಆನಾಪಾನ ಅಭ್ಯಾಸ ಮಾಡಿ, ಕೆಲವು ನಿಮಿಷಗಳು ಉಸಿರಾಟವನ್ನೇ ಗಮನಿಸಿ, ಕೆಲವು ನಿಮಿಷ ಅಂಗೈಗಳಲ್ಲಿ ಅಂಗಾಲುಗಳಲ್ಲಿ ಸಂವೇದನೆಗಳನ್ನು ನೋಡಲು ಯತ್ನಿಸಿ, ಕೆಲವು ನಿಮಿಷ ಉಸಿರಾಟ, ಕೆಲವು ನಿಮಿಷ ಅಂಗಾಲು ಅಂಗೈಗಳಲ್ಲಿ ಸಂವೇದನೆ ನೋಡಲು ಯತ್ನಿಸುವುದು. ಹೀಗೆ ಮಾಡಿದಾಗ ನಿಮ್ಮ ಮನಸ್ಸು ಶಾಂತವಾಗುವುದು ನಿಮಗೆ ಅನುಭವಕ್ಕೆ ಬರುತ್ತದೆ. ಹೀಗೆ ಮನಸ್ಸು ಶಾಂತವಾದೊಡನೆ ವಿಪಶ್ಯನ ಮಾಡಲು ತೊಡಗಿ, ಇಡೀ ಶರೀರದಲ್ಲಿ ಸಂವೇದನೆಗಳನ್ನು ನೋಡಲು ಯತ್ನಿಸಿ.
ಬಹಳ ಕಷ್ಟಪಟ್ಟು ಪರಿಶ್ರಮದಿಂದ ಕೆಲಸ ಮಾಡಿ, ತಾಳ್ಮೆಯಿಂದ ಪಟ್ಟು ಹಿಡಿದು, ತಾಳ್ಮೆಯಿಂದ ಮತ್ತು ಪಟ್ಟು ಹಿಡಿದು ಕೆಲಸ ಮಾಡಿ, ನಿಮಗೆ ಜಯ ದೊರೆತೇ ದೊರೆಯುತ್ತದೆ, ಜಯ ದೊರೆತೇ ದೊರೆಯುತ್ತದೆ.
relax yourself to practice metta bhavana for a few minutes. Relax yourself to practice metta bhavana for a few minutes. Svalpa samaya, maitri bhavane abhyasa maduva madalu, nimma shariravannu sadila madikolli. Shariravannu shithila madikolli. Oh.